ಈಗಾಗಲೇ ಯಾದಗಿರಿ ಜಿಲ್ಲೆಯಿಂದ ನಾವು ಬಂದಿದ್ದೀವಿ ಈ ಒಂದು ಬಳ್ಳಾರಿ ಜಿಲ್ಲೆಗೆ. ಯಾಕಪ್ಪ ಅಂತಂದ್ರೆ ಇವತ್ತು ದಿವಸ ನಮ್ಮ ಬಿವಿಗೌಡರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರು ಅವರ ನೇತೃತ್ವದಲ್ಲಿ ಮತ್ತು ಅವರ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರ ನೇತೃತ್ವದಲ್ಲಿ ಅನ್ನೋದು ಇವತ್ತಿನ ದಿವಸ ನಾವು ಕಂಪ್ನಿಯಿಂದ ಬಳ್ಳಾರಿ ತನಕ ಇವತ್ತು ನಾವು ಪಾದಯಾತ್ರೆ ನಂಬ್ಕೊಂಡಿದ್ರೆ ಇವತ್ತು ಆ ಒಂದು ಪಾದಯಾತ್ರೆ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷದ ಕೂಡ ಇವತ್ತು ರೈತರು ಬೆಳೀತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ಅತಿವೃಷ್ಟಿಯಿಂದ ನಾಶ ಆಗ್ಲಕ್ಕಂತ. ಆದರೆ ಇದಕ್ಕೆ ಸರ್ಕಾರ ಸೂಕ್ತ ಬೆಲೆನ ನೀಡ್ತಿಲ್ಲ. ಆದರೆ ಈ ಬೆಳೆ ಬಂದಿರತಕ್ಕಂಥ ಬೆಳೆಗಳಿಗೆ ಒಂದು ಯೋಗ್ಯವಾದ ಬೆಲೆನೂ ಕೂಡ ಇವತ್ತು ನೀಡ್ತಿಲ್ಲ. ಅದಕ್ಕೆ ಇಡೀ ಒಂದು ಬಳ್ಳಾರಿ ಜಿಲ್ಲೆಯ ಸಮಸ್ತ ಎಲ್ಲ ರೈತರು ಸೇರ್ಕೊಂಡು ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡ್ತಿದ್ದೀವಿ. ಈ ಒಂದು ಪಾದಯಾತ್ರೆ ರೈತರಿಗೆ ಇವತ್ತು ದಿವಸ ಬರೀ ಕಾಲ್ನಡಿಗೆ ಅಂತ ಅವ್ರು ತಿಳ್ಕೊಂಡಿರ್ಬೇಕು. ನಾವು ಒಂದು ವೇಳೆ ಇವ್ರು ನಾವು ಮಾಡುವಂಥ ಹೋರಾಟಕ್ಕೆ ಸ್ಪಂದಿಸದೆ ಹೋದ್ರೆ ಅವರು ಉರುಳು ಸೇವೆ ಮಾಡಬೇಕಾದ ಅಧಿಕಾರಿಗಳು ಅಂತಕ್ಕಂಥದ್ದು ಇವತ್ತು ದಿವಸ ನಾವು ತಿಳಿಸ್ತೀವಿ. ಆದರೆ ಈ ಒಂದು ಪಾದಯಾತ್ರೆ ರೈತರ ಪರವಾಗಿ ಒಂದು ಬೆಂಬಲ ಬೆಲೆ ಇರ್ಬೋದು, ಎಲ್ಲ ಖರೀದಿ ಕೇಂದ್ರಗಳು ಇರ್ಬೋದು, ಇನ್ನಿತರ ಒಂದು ಈ ಒಂದು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನು ಇವತ್ತು ಈ ಒಂದು ಪಾದಯಾತ್ರೆ ಅಂದ್ಕೊಂಡ್ರೆ ಬಿವಿಗೌಡರು ಈ ಒಂದು ಹೋರಾಟದಲ್ಲಿ ಯಶಸ್ವಿ ಆಗ್ತಾರಂತಕ್ಕಂಥದ್ದು. ಯಾಕಂತಂದರೆ ಇಡೀ ನಮ್ಮ 30 ಜಿಲ್ಲೆಯಿಂದ ಇವತ್ತು ನಾಳೆ ನಾವು ಜನ ಸೇರ್ತೀವಿ. ಆದರೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೀವಿ. ಆದರೆ ಈ ಒಂದು ಜಿಲ್ಲೆಯ ಸಮಸ್ತ ಎಲ್ಲ ರೈತರ ಒಂದು ಬೆಳೆಗಳನ್ನು ಸಂಪೂರ್ಣವಾಗಿ ಯೋಗ್ಯವಾದ ಬೆಲೆಗೆ ಖರೀದಿ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ಮಹೇಶ್ ಗೌಡ, ಎಂ ಸುಬೇದಾರ್, ಯಾದಗಿರಿ.